ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವಿದೆ. ಪ್ರಜಾಪ್ರಭುತ್ವದ ಉಸಿರು ಮತದಾನ. ಹಾಗಾಗಿ ಪ್ರತಿ ವರ್ಷ ಜನವರಿ 25ನೇ ದಿನವನ್ನು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದೇವೆ. ಈ ದಿನದಂದು ಮತದಾರರ ಹಕ್ಕುಗಳೇನು, ಕರ್ತವ್ಯಗಳೇನು, ಧರ್ಮವೇನು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಜನಜಾಗೃತಿಯನ್ನು ನಡೆಸೋದುಂಟು. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕರ್ನಾಟಕ ರಾಜ್ಯದ ಬೆಳಗಾವಿ ವಲಯದಿಂದ ವಿದ್ಯಾರ್ಥಿಗಳು ಇವತ್ತು ಆಗಮಿಸಿದ್ದಾರೆ. ಆ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ತಂಡ ಉತ್ತರ ಕನ್ನಡ ಜಿಲ್ಲಾ ತಂಡ, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಾ ಜೀಭಟ್. ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ CVSK ಪ್ರೌಢಶಾಲೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಹುಲ್ ಎಂಬಟ್. ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟಿನ CVSK ಪ್ರೌಢಶಾಲೆಯಿಂದ ಬಂದಿದ್ದೇನೆ. ನಾನು ಈ ತಂಡದ ನಾಯಕನಾಗಿದ್ದೇನೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ ತಮಗೆ. ಮುಂದಿನ ತಂಡ ಬೆಳಗಾವಿ ಜಿಲ್ಲಾ ತಂಡ, ತಮ್ಮ ಪರಿಚಯ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ರಾಜಾರಾಮ್ ಕುಲಕರ್ಣಿ. ನನ್ನ ತರಬೇತಿ ಶಿಕ್ಷಕರು RM ಸಾಮ್ರೇಕರ್ ಸರ್. ನಾನು ಸರ್ಕಾರಿ ಪ್ರೌಢಶಾಲೆ ಶಿರಗಾವ್ನಿಂದ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ನಾನು ಈ ತಂಡದ ನಾಯಕನಾಗಿರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಸಂತೋಷ್ ಕುಮಾರ್ ವರ್ಗುಂಡಿ. ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಶಿರಗಾವ್ನದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ನನ್ನ ಮಾರ್ಗದರ್ಶಿ ಶಿಕ್ಷಕರು RM ಸಾಮ್ರೇಕರ್ ಸರ್. ಬೆಳಗಾವಿ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ ತಮಗೆ. ನಮ್ಮ ಮೂರನೆಯ ತಂಡ ಹಾವೇರಿ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ತಮ್ಮ ಪರಿಚಯ. ನನ್ನ ಹೆಸರು ಮೋಹನ್ ಜೋಗಾರ್. ನಾನು ಸರ್ಕಾರಿ ಪ್ರೌಢಶಾಲೆ ಮಾರುತಿನಗರ ರಾಣೆಬೆನ್ನೂರಿನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾರ್ಗದರ್ಶಿ ಶಿಕ್ಷಕರು ಶಿವರಾಜ್ ಅಡ್ರಕಟ್ಟಿ ಸರ್. ನಾನು ಈ ತಂಡದ ನಾಯಕನಾಗಿದ್ದೇನೆ. ನನ್ನ ಹೆಸರು ಪವನ್ ಜಿ ಜೋಗರ್. ನಾನು ಸರ್ಕಾರಿ ಪ್ರೌಢಶಾಲೆ ಮಾರುತಿನಗರ ರಾಣೆಬೆನ್ನೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾರ್ಗದರ್ಶಿ ಶಿಕ್ಷಕರು ಶಿವರಾಜ್ ಅಡರ್ಕಟ್ಟಿ ಶಿಕ್ಷಕರು. ಹಾವೇರಿ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ ತಮಗೆ. ನಮ್ಮ ನಾಲ್ಕನೆಯ ತಂಡ ಬಾಗಲಕೋಟೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು, ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ತೇಲಿ. ನಾನು ಸರ್ಕಾರಿ ಪ್ರೌಢಶಾಲೆ ನಾಗರಾಳದಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ನಮ್ಮ ಮಾರ್ಗದರ್ಶಿ ಶಿಕ್ಷಕರು MR ನದಾಫ್ ಗುರುಗಳು. ನಾನು ಈ ತಂಡದ ನಾಯಕಿಯಾಗಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮೀ ಚನ್ನಾಪುರ್. ನಾನು 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಧನ್ಯವಾದಗಳು. ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಾಲ್ಕೂ ತಂಡಗಳು ಸಿದ್ಧವಾಗಿದ್ದರೆ ನಿಯಮಗಳನ್ನು ಒಂದು ಸಲ ನೋಡಿ ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಮ್ಮ ನಿಯಮಗಳು: ಒಟ್ಟು 15 ಬಹು ಆಯ್ಕೆಯ ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ 10 ಅಂಕ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 20 ಅಂಕ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದ ಚುನಾವಣಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? ಮೊದಲಿಗೆ ಬಾಗಲಕೋಟೆ, ಆನಂತರ ಉತ್ತರ ಕನ್ನಡ ಜಿಲ್ಲೆ. ಬಾಗಲಕೋಟೆ ತಮ್ಮ ಉತ್ತರ. 1950 ವರ್ಷದಲ್ಲಿ ಜನವರಿ 25ರಂದು ಜನವರಿ 1950. ಉತ್ತರ ಕನ್ನಡ 1950. ಆಯ್ಕೆಗಳು 1947, 1948, 1950, 1952. ತಾವೆಲ್ಲ ಹೇಳ್ತಾ ಇದ್ದೀರಿ 50 ಅಂತ. ಹೌದಾ, ನೋಡೋಣ. 1950 ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಬಾಗಲಕೋಟೆ ತಂಡದವರು. 20 ಅಂಕಗಳು ತಮಗೆ ದೊರೀತಾ ಇದೆ. ಸಂವಿಧಾನಬದ್ಧವಾದ ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್,
ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸುವ ಹಕ್ಕು ಸಹಜವಾಗಿ ದೊರೆಯುತ್ತೆ ಆಯೋಗಕ್ಕೆ. ಮುಂದಿನ ಪ್ರಶ್ನೆಯನ್ನು ನೋಡು. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಹಾಗೂ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಮೊದಲಿಗೆ ಬಜರುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ತಂಡದವರು, ಎರಡನೇದಾಗಿ ಹಾವೇರಿ ಜಿಲ್ಲೆ. ಉತ್ತರ ಕನ್ನಡ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ತಮ್ಮ ಉತ್ತರ ಹಾವೇರಿ. 28 ಜಿಲ್ಲೆಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳು. 7 ಕೇಂದ್ರಾಡಳಿತ. 7 ಕೇಂದ್ರ. ತಮ್ಮಲ್ಲೇ ಭಿನ್ನ ಅಭಿಪ್ರಾಯ. 28 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು. ಆಯ್ಕೆಗಳನ್ನು ನೋಡೋಣ. 29 ರಾಜ್ಯಗಳು, 8 ಕೇಂದ್ರಾಡಳಿತ. 29 ರಾಜ್ಯ, 9 ಕೇಂದ್ರಾಡಳಿತ. 28 ರಾಜ್ಯ, 7 ಕೇಂದ್ರಾಡಳಿತ. 28 ರಾಜ್ಯ, 8 ಕೇಂದ್ರಾಡಳಿತ. ಸರಿಯಾದ ಉತ್ತರ ಈಗ ಬಂತು. 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟವರು ಉತ್ತರ ಕನ್ನಡ ಜಿಲ್ಲಾ ತಂಡದವರು. ತಮಗೆ 20 ಅಂಕಗಳು ದೊರೆಯುತ್ತಾ ಇವೆ. ಭಾರತವು ಸಂಸದೀಯ ವ್ಯವಸ್ಥೆಯನ್ನು ಒಳಗೊಂಡಂಥ ಸಾರ್ವಭೌಮ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಹಾಗಾಗಿ ನಮ್ಮಲ್ಲಿ ಒಟ್ಟು 28 ರಾಜ್ಯಗಳನ್ನು ನಾವು ವಿಂಗಡಿಸಿದ್ದೇವೆ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಸಹ ರೂಪಿಸಿದ್ದೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉಪಚುನಾವಣೆ ಎಂದರೆ ಏನು? ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಬಾಗಲಕೋಟೆ ತಂಡ ಹಾಗೂ ಉತ್ತರ ಕನ್ನಡ ಜಿಲ್ಲಾ ತಂಡ ಬಜರ್ ಒತ್ತಿದ್ದಾರೆ. ಸರಿಯಾದ ಉತ್ತರವನ್ನು ಕೊಡಬೇಕು. ಬಾಗಲಕೋಟೆ ಉತ್ತರ. ಚುನಾಯಿತ ಪ್ರತಿನಿಧಿ ರಾಜೀನಾಮೆ ಅಥವಾ ನಿಧನ ಹೊಂದಿದಲ್ಲಿ ಮರು ಚುನಾವಣೆ ನಡೆಸುತ್ತಾರೆ, ಅದನ್ನು ಉಪಚುನಾವಣೆ ಎನ್ನುವರು. ಇದು ಸಂಪೂರ್ಣ ಉತ್ತರವ? ನೋಡೋಣ ನಮ್ಮ ಉತ್ತರ ಕನ್ನಡ ಜಿಲ್ಲಾ ವಿದ್ಯಾರ್ಥಿಗಳು ಏನು ಹೇಳ್ತಾರೆ. ಚುನಾಯಿತ ಪ್ರತಿನಿಧಿ ಮರಣ ಹೊಂದಿದಾಗ ಅಥವಾ ರಾಜೀನಾಮೆ ನೀಡಿದಾಗ ಉಪಚುನಾವಣೆಯನ್ನ ಮಾಡುತ್ತಾರೆ. ಇಷ್ಟೇ ಪೂರ್ತಿ ಉತ್ತರವ? ಮತ್ತು ಡಿಸ್ಕ್ವಾಲಿಫೈ ಆದಾಗ ಕೂಡ, ಅವರನ್ನು ಅನರ್ಹ ಮಾಡಿದಾಗ. ಆಯ್ಕೆಗಳನ್ನ ನೋಡೋಣ. ಅವಧಿಗೆ ಮುನ್ನ ನಡೆಯುವ ಚುನಾವಣೆ, ಚುನಾವಣಾ ಅಕ್ರಮ, ಚುನಾಯಿತ ಪ್ರತಿನಿಧಿಯ ಮರಣ ಅಥವಾ ರಾಜೀನಾಮೆ, ಚುನಾಯಿತ ಪ್ರತಿನಿಧಿಯ ಮರಣ ಮಾತ್ರ. ಉತ್ತರವನ್ನು ನೋಡೋಣ. ಚುನಾಯಿತ ಪ್ರತಿನಿಧಿಯ ಮರಣ ಅಥವಾ ರಾಜೀನಾಮೆ ಸಂದರ್ಭದಲ್ಲಿ ಉಪಚುನಾವಣೆಯನ್ನು ನಡೆಸುವ ಪದ್ಧತಿ ನಮ್ಮಲ್ಲಿ ಉಂಟು. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಬಾಗಲಕೋಟೆ ಜಿಲ್ಲಾ ತಂಡದವರು. ತಮಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಅಭ್ಯರ್ಥಿ 2 ಕ್ಷೇತ್ರಗಳಲ್ಲಿ ನಿಲ್ಲೋದುಂಟು ಚುನಾವಣೆಗೆ. 2 ಕ್ಷೇತ್ರದಲ್ಲಿ ಆತ ಗೆದ್ದರೆ ಏನಾಗುತ್ತೆ? 1 ಕ್ಷೇತ್ರಕ್ಕೆ ಆತ ರಾಜೀನಾಮೆ ಕೊಡಬೇಕಾಗುತ್ತೆ, ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಹಾಗಾಗಿ ಆ ಸಮಗ್ರವಾದ ಉತ್ತರವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋದು ಬಹಳ ಒಳ್ಳೆಯದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚುನಾವಣೆಯು ನ್ಯಾಯಯುತವಾಗಿ ನಡೆಯಲು ಚುನಾವಣಾ ಆಯೋಗವು ಎಲ್ಲ ಪಕ್ಷಗಳ ಪ್ರಶ್ನೆಯನ್ನು ಓದಿಲ್ಲ, ಬಜರ್ ಒತ್ತಿದ್ದೀರಿ. ಮೊದಲಿಗೆ ಉತ್ತರ ಕನ್ನಡ, ಆನಂತರ ಹಾವೇರಿ. ನೀತಿ ಸಂಹಿತೆ ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳಿ ಹಾವೇರಿ. ನೀತಿ ಸಂಹಿತೆ ಅಥವಾ ಮಾಡೆಲ್ ಉತ್ತರವ. ಆಯ್ಕೆಗಳನ್ನು ನೋಡೋಣ. MCC, NOTA, DEO, EPIC. ಉತ್ತರ ಕನ್ನಡ, ಯಾವುದು ಸರಿಯಾದ ಉತ್ತರ? ಮೊದಲನೇದು MCC. MCC ಹೇಳಿ ಹಾವೇರಿ. ಅದೇ ಉತ್ತರವ? ಉತ್ತರವನ್ನು ನೋಡು. MCC ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟವರು ಉತ್ತರ ಕನ್ನಡ ವಿದ್ಯಾರ್ಥಿಗಳು. 20 ಅಂಕಗಳು ತಮಗೆ ದೊರೀತಾ ಇದೆ. MCC ಅಂದರೆ ಅದರ ವಿಸ್ತೃತ ರೂಪ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ, ನೀತಿ ಸಂಹಿತೆ ಅಂತ ತಾವೇನು ಹೇಳಿದ್ರಿ. ಆ ಉತ್ತರ ಸರಿಯಾಗಿದೆ. ಚುನಾವಣೆ ನ್ಯಾಯಯುತವಾಗಿ ನಡೀಬೇಕು. ಹಾಗಾಗಿ ಆಯೋಗ ಏನು ಮಾಡುತ್ತೆ? ಎಲ್ಲ ಪಕ್ಷಗಳಿಗೆ
ಆ ಪಕ್ಷಗಳ ಅಭ್ಯರ್ಥಿಗಳಿಗೆ ಚುನಾವಣೆಯನ್ನು ನಾವು ಹೀಗೆ ನಡೆಸ್ತೇವೆ, ಇದು ನಿಯಮಗಳು, ಈ ನಿಯಮಗಳು ನಿಮಗೂ ಒಪ್ಪಿಗೆ ಆಗಿವೆ, ನಮಗೂ ಒಪ್ಪಿಗೆ ಆಗಿವೆ, ಹಾಗಾಗಿ ಯಾರೂ ಉಲ್ಲಂಘಿಸುವ ಹಾಗಿಲ್ಲ, ಹಾಗಾಗಿ ದಯವಿಟ್ಟು ಈ ನಿಯಮಗಳಿಗೆ ಅನ್ವಯ ಚುನಾವಣೆಯಲ್ಲಿ ಪಾಲ್ಗೊಳ್ಳಿ ಅಂತ ಸೂಚನೆಯನ್ನು ನೀಡುತ್ತೆ. ಅದನ್ನು MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಕರೀತೇವೆ. ಹಾಗೆ ನಡೆಯಲಿಲ್ಲ ಅಂದರೆ ಅವರನ್ನು ಯಾವ ರೀತಿ ಬೇಕಾದರೂ ಕಾನೂನಿನ ಕ್ರಮವನ್ನು ತಗೋಬಹುದು. ಮುಂದಿನ ಪ್ರಶ್ನೆಯನ್ನು ನೋಡು. ಒಂದು ಲೋಕಸಭೆಯು ವಿಸರ್ಜನೆಯಾದ ಬಳಿಕ ಹಾವೇರಿ ಜಿಲ್ಲೆ ಆರು ತಿಂಗಳ ಒಳಗೆ ಬೆಳಗಾವಿ ಆರು ತಿಂಗಳ ಒಳಗೆ ಆಯ್ಕೆಗಳನ್ನು ನೋಡು. ಆರು ತಿಂಗಳ ಒಳಗೆ, ಮೂರು ತಿಂಗಳ ಒಳಗೆ, ಒಂಬತ್ತು ತಿಂಗಳ ಒಳಗೆ, 12 ತಿಂಗಳ ಒಳಗೆ. ತಾವು ಹೇಳ್ತಾ ಇದ್ದೀರಿ 6 ತಿಂಗಳು ಅಂತ, ಹೌದಾ? ನೋಡು, 6 ತಿಂಗಳ ಒಳಗೆ ಚುನಾವಣೆಯನ್ನು ನಡೆಸಬೇಕು. ಇದು ಆಯೋಗದ ಜವಾಬ್ದಾರಿ ಹಾಗೂ ಹೊಣೆ ಆಗಿರುತ್ತೆ. ಹಾಗೆಯೇ ನಡೆಸಿಕೊಂಡು ಬಂದಿದೆ ಇದುವರೆಗೂ. ಈ ಒಂದು ಘಟ್ಟದಲ್ಲಿ ಯಾವ್ಯಾವ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಗಳಿಸಿ ಯಾವ ಸ್ಥಿತಿಗತಿಯಲ್ಲಿದ್ದಾರೆ ಅದನ್ನು ಒಮ್ಮೆ ನೋಡು. ಬಾಗಲಕೋಟೆ ಜಿಲ್ಲೆ 40 ಅಂಕಗಳು, ಉತ್ತರ ಕನ್ನಡ ಜಿಲ್ಲೆ 40 ಅಂಕಗಳು, ಹಾವೇರಿ 20 ಅಂಕಗಳು, ಬೆಳಗಾವಿ ಖಾತೆಯನ್ನು ಇನ್ನೂ ಆರಂಭಿಸಬೇಕಾಗಿದೆ. ಬಾಗಲಕೋಟೆ, ಉತ್ತರ ಕನ್ನಡ, ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಾ, ಹೀಗೆ ಮುಂದುವರೆಸಿ ತಾವು. ಉಳಿದ ಎರಡೂ ತಂಡಗಳು ಸಹ ಬೇಗ ಬಜರ್ ಒತ್ತಬೇಕು, ಉತ್ತರವನ್ನು ಕೊಡಬೇಕು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯತ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆಗಳನ್ನು ನೋಡೋಣ. 1992-93 ತಿದ್ದುಪಡಿ ಪ್ರತಿ ರಾಜ್ಯದಲ್ಲಿ 3 ಹಂತದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸೇರಿಸಲಾಗಿದೆ. ಒಟ್ಟು ಸೀಟುಗಳಲ್ಲಿ 33.3% ಮಹಿಳೆಯರಿಗೆ ಮೀಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ 5 ವರ್ಷಗಳು. ಅಭ್ಯರ್ಥಿಯು 25 ವರ್ಷ ವಯಸ್ಸಿನವನು ಆಗಿರಬೇಕು. ಇದು ಹೇಳಿಕೆಗಳು. ಇವುಗಳಲ್ಲಿ ಯಾವುದು ಸರಿ ಅಂತ ಆಯ್ಕೆಗಳು ಕೊಡೋದಕ್ಕೆ ಮೊದಲೇ ತಾವು ಬಜರ್ ಒತ್ತಿದ್ದೀರಿ. ಬಾಗಲಕೋಟೆ ಹೇಳಿ. 1 ಮತ್ತು 2 ಆಯ್ಕೆಗಳು. 1 ಮತ್ತು 2 ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ 1, 2 ಮತ್ತು 3. 1, 2 ಮತ್ತು 1, 2 ಅಲ್ಲ 1 ಮತ್ತು. ಉತ್ತರ ಕೊಟ್ಟಾಯ್ತಲ್ಲಮ್ಮ, ಅವ್ರಿಗೆ ಅವಕಾಶ, ಅವ್ರದ್ದು ಕೇಳ್ತಾ ಇದ್ದೇನೆ ನಾನು. ಹೇಳಿ. 1, 2 ಮತ್ತು 3. 1, 2 ಮತ್ತು 3 ಆಯ್ಕೆಗಳನ್ನು ನೋಡು. ಆಯ್ಕೆಗಳು ಈಗ ಬಂತು. 1 ಮತ್ತು 2, 2 ಮತ್ತು 4, 3 ಮತ್ತು 4, 1, 2 ಮತ್ತು 3. ಸರಿಯಾದ ಉತ್ತರ ಈಗ ಬಂತು. 1, 2 ಮತ್ತು 3 ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಸ್ಪಷ್ಟವಾಗಿ ಕೊಟ್ಟವರು ಉತ್ತರ ಕನ್ನಡ ಜಿಲ್ಲಾ ತಂಡದವರು. ತಮಗೆ 10 ಅಂಕಗಳನ್ನು ಕೊಡ್ತಾ ಇದ್ದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಅಧಿಕೃತ ಸದಸ್ಯರಲ್ಲದವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ? ಯಾವ ಸಂಸ್ಥೆಯ? ನಾನು ಇನ್ನೂ ಸಂಸ್ಥೆಗಳ ಹೆಸರೇ ಕೊಟ್ಟಿಲ್ಲ, ಆಗಲೇ ತಾವು ಬಜರ್ ಒತ್ತಿದ್ದೀರಿ. ಹೇಳಿ ಬೆಳಗಾವಿ. ರಾಜ್ಯಸಭೆ ಅಧ್ಯಕ್ಷ. ರಾಜ್ಯಸಭೆ. ಎರಡನೇದಾಗಿ ಬಾಗಲಕೋಟೆ ಜಿಲ್ಲೆ ರಾಜ್ಯಸಭೆ. ರಾಜ್ಯಸಭೆ ಆಯ್ಕೆಗಳು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್. ತಾವು ಹೇಳ್ತಾ ಇದ್ದೀರಿ ರಾಜ್ಯಸಭೆ ಅಂತ, ಹೌದಾ? ನೋಡು, ರಾಜ್ಯಸಭೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಬೆಳಗಾವಿ ತಂಡದವರು. ಅವರಿಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. ಉಪರಾಷ್ಟ್ರಪತಿಗಳು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಅಂತ ನಾವಿವರನ್ನು ಕರೀತೇವೆ.
ಇವರನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರು ಒಟ್ಟಿಗೆ ಆಯ್ಕೆ ಮಾಡ್ತಾರೆ. ಸದ್ಯಕ್ಕೆ ಯಾರು ಉಪರಾಷ್ಟ್ರಪತಿಗಳಾಗಿದ್ದಾರೆ ಬೆಳಗಾವಿ? ಜಗದೀಪ್ ಧನ್ಕರ್. ಒಬ್ಬರು ಹೇಳಿ. ಜಗದೀಪ್ ಧನ್ಕರ್. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮತದಾರರ ಪಟ್ಟಿಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲು ಯಾವ ನಮೂನೆಯ ಅರ್ಜಿಯನ್ನು ಸಲ್ಲಿಸಬೇಕು? ಮೊದಲಿಗೆ ಹಾವೇರಿ, ಆನಂತರ ಬಾಗಲಕೋಟೆ. ಹಾವೇರಿ ನಮೂನೆ 8. ನಮೂನೆ 8 ಹೌದಾ? ಬಾಗಲಕೋಟೆ ನಮೂನೆ 8. ನಮೂನೆ 8 ಸರಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡು. ಫಾರಂ 8, ಫಾರಂ 7, ಫಾರಂ 2, ಫಾರಂ 5. ನಮೂನೆ 8 ಅಂತ ತಾವು ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ನಮೂನೆ 8 ಉತ್ತರ ಸರಿಯಾಗಿದೆ. ಹಾವೇರಿ ಜಿಲ್ಲೆ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಸಹಜವಾಗಿ ಅವರಿಗೆ 20 ಅಂಕಗಳು ದೊರೆಯುತ್ತಾ ಇವೆ. ಮತದಾರ ಒಂದು ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅದೇ ಕ್ಷೇತ್ರದಲ್ಲೇ ಆತ ಮನೆಯನ್ನು ಬದಲಾಯಿಸ್ತಾನೆ, ಅವಾಗ ಯಾವ ಫಾರಂ ತುಂಬಬೇಕು? 8A. ಅದೇ ಕ್ಷೇತ್ರದಲ್ಲಿ ಆದರೆ ಬರೀ 8 ತುಂಬ ಜನ ಈ ಕೆಲಸ ಮಾಡೋಲ್ಲ. ಒಂದೇ ಕ್ಷೇತ್ರದಲ್ಲಿದ್ದೇವೆ ನಾವು, ಯಾಕೆ ಮತ್ತೆ ಹೋಗಿ ತುಂಬಬೇಕು ಅಂತ ಸುಮ್ಮನಿರ್ತಾರೆ. ಒಂದೇ ಕ್ಷೇತ್ರದಲ್ಲಿ ನೀವು ಮನೆಯನ್ನು 2 ಅಥವಾ 3 ಬದಲಾವಣೆ ಮಾಡಿದ್ರೆ ಅಷ್ಟೂ ಸಲ ತಾವು ಫಾರಂ 8 ತುಂಬಿ ಕೊಡಬೇಕಾಗುತ್ತೆ. ಆ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರೆ ಮನೆ 8. ಒಂದು ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಮನೆಯನ್ನು ಮಾಡಿದರೆ ಯಾವ ಫಾರಂ ತುಂಬಬೇಕು? ನಮೂನೆ 8. ಕ್ಷೇತ್ರವನ್ನು ಬದಲಾಯಿಸಿದರೆ ನಮೂನೆ 6 ತುಂಬಬೇಕಾಗುತ್ತೆ. ಒಂದೇ ಕ್ಷೇತ್ರದಲ್ಲಿ ಮನೆಯನ್ನು ಬದಲಾಯಿಸಿದರೆ 8 ತುಂಬಿದರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡು. ಕಾರಾಗೃಹದಲ್ಲಿ ಹೇಳಿ ಬಾಗಲಕೋಟೆ. ಮತ ಚಲಾಯಿಸಲು ಸಾಧ್ಯವಿಲ್ಲ. ಮತ ಚಲಾಯಿಸಲು ಸಾಧ್ಯವಿಲ್ಲ. ಎರಡನೇದಾಗಿ ಹಾವೇರಿ. ಮತ ಚಲಾಯಿಸಲು ಆಗುವುದಿಲ್ಲ. ಆಯ್ಕೆಗಳನ್ನು ನೋಡೋಣ. ಮೊಬೈಲ್ ಮೂಲಕ ಚಲಾಯಿಸಬಹುದು, ಅಂಚೆ ಮೂಲಕ ಚಲಾಯಿಸಬಹುದು, ಚಲಾಯಿಸಲು ಅವಕಾಶವಿಲ್ಲ, ಜೈಲಿಗೆ ಸಮೀಪದಲ್ಲಿರುವ ಮತಗಟ್ಟೆಗೆ ಹೋಗಿ ಚಲಾಯಿಸಬಹುದು ಅಂತ ಆಯ್ಕೆಗಳಿವೆ. ತಾವು ಹೇಳ್ತಾ ಇದ್ದೀರಿ ಚಲಾಯಿಸಲು ಅವಕಾಶವಿಲ್ಲ ಅಂತ, ಹೌದಾ? ನೋಡೋಣ. ಚಲಾಯಿಸಲು ಅವಕಾಶವಿಲ್ಲ ಉತ್ತರ ಸರಿಯಾಗಿದೆ. ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ 20 ಅಂಕಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಸಂವಿಧಾನದ 326 ವಿಧಿಯ ಅನ್ವಯ ಭಾರತೀಯನಾಗಿ ಮತದಾನದ ಹಕ್ಕು ಸಹಜವಾಗಿ ದೊರೆಯುತ್ತೆ. ಆದರೆ ಮತ್ತೊಂದು ಕಾನೂನು ನಮ್ಮಲ್ಲಿ ಉಂಟು, ಅದನ್ನು ಪ್ರಜಾಪ್ರತಿನಿಧಿ ಕಾಯಿದೆ ಅಂತ ಹೇಳ್ತೇವೆ. 1950 ರೂಪುಗೊಂಡದ್ದು ಈ ಕಾಯ್ದೆಯ ಸೆಕ್ಷನ್ 62 ಮತ್ತು 62(5) ಅನ್ವಯ ಶಿಕ್ಷೆಯನ್ನು ಅನುಭವಿಸ್ತಾ ಇರೋವರಿಗೆ ಮತದಾನವನ್ನು ಚಲಾಯಿಸೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು ಸೂಕ್ಷ್ಮವನ್ನು ಸಹ ನಾವು ಗಮನಿಸಬಹುದು. ಮುಂಜಾಗ್ರತಾ ಕ್ರಮವಾಗಿ ಬಂಧಿಸಿದರೆ ಅವರಿಗೆ ಮತದಾನ ಚಲಾಯಿಸುವ ಅವಕಾಶ ಉಂಟು. ಆದರೆ ಅಪರಾಧಿ ಅನ್ನೋ ಹಿನ್ನೆಲೆಯಲ್ಲಿ ಬಂಧನವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದರೆ ಆತನಿಗೆ ಅವಕಾಶ ಇರೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಯೋಗವು ಕೊರೋನಾ 19 ಜಾಗೃತವಾಗಿರುವ ಪ್ರಸ್ತುತ ಸ್ಥಿತಿಯಲ್ಲಿ ಮತದಾರರು ಕಾಯ್ದುಕೊಳ್ಳಬೇಕಾದ ಅಂತರವನ್ನು ಎಷ್ಟು ಅಡಿಗಳಿಗೆ ನಿಗದಿಪಡಿಸಿದೆ? ಮೊದಲಿಗೆ ಬಾಗಲಕೋಟೆ, ಆನಂತರ ಹಾವೇರಿ ಜಿಲ್ಲೆ. ಬಾಗಲಕೋಟೆ 6. 6. ಹಾವೇರಿ 3. 3. ಆಯ್ಕೆಗಳನ್ನು ನೋಡೋಣ. 3, 6, 12, 9. 3, 6 ಯಾವುದು ಸರಿಯಾದ ಉತ್ತರ ಈಗ ನೋಡೋಣ. 6 ಅನ್ನೋದು ಸರಿಯಾದ ಉತ್ತರ. ಬಾಗಲಕೋಟೆ ತಂಡಕ್ಕೆ 20 ಅಂಕಗಳು ದೊರೆಯುತ್ತಾ ಇವೆ. 6 ಅಂತರವನ್ನು ಕಾದುಕೊಳ್ಳಲೇಬೇಕು. ನಮ್ಮ ಸುರಕ್ಷತೆಗೆ
ಜೊತೆಗೆ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಜನ ಯಾರಿದ್ದಾರೆ ಅವರ ಸುರಕ್ಷತೆಯ ಹಿನ್ನೆಲೆಯಲ್ಲೂ ಸಹ ಕನಿಷ್ಠ 6 ಅಡಿಗಳ ಅಂತರವನ್ನು ಕಾದಿಟ್ಕೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ಮುಖಗವಸನ್ನು ಸಹ ನಾವು ಬಳಸಲೇಬೇಕಾಗುತ್ತೆ. ಈ ವಿಚಾರವನ್ನು ಮರೆಯಬಾರದು. ಈಗ ಒಂದು ಸಲ ಅಂಕಗಳ ಸ್ಥಿತಿಗತಿಯನ್ನು ನೋಡಿಬಿಡೋಣ. ಬಾಗಲಕೋಟೆ ಜಿಲ್ಲೆ 80 ಅಂಕಗಳು, ಉತ್ತರ ಕನ್ನಡ ಜಿಲ್ಲೆ 50 ಅಂಕಗಳು, ಹಾವೇರಿ ಜಿಲ್ಲೆ 40, ಬೆಳಗಾವಿ ಜಿಲ್ಲೆ 20 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನೂ ನಮ್ಮಲ್ಲಿ 5 ಪ್ರಶ್ನೆಗಳುಂಟು. ಹಾಗಾಗಿ ದಯವಿಟ್ಟು ಬೇಗ ಬಸಿರುತ್ತಿ ಸರಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸಂವಿಧಾನ 70ನೆಯ ತಿದ್ದುಪಡಿಯ ಮೂಲಕ ಭಾರತದ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕನ್ನು ಪಡೆದ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ, ಆನಂತರ ಬಾಗಲಕೋಟೆ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ನವದೆಹಲಿ ಮತ್ತು ಪುದುಚೇರಿ. ನವದೆಹಲಿ ಮತ್ತು ಪುದುಚೇರಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ. ಬಾಗಲಕೋಟೆ ದೆಹಲಿ ಮತ್ತು ಪಾಂಡಿಚೇರಿ. ದೆಹಲಿ ಮತ್ತು ಪಾಂಡಿಚೇರಿ. ಪಾಂಡಿಚೇರಿ ಪುದುಚೇರಿ ಒಂದೇ ಹೆಸರ ಬೇರೆ ಬೇರೆ? ಒಂದೇ ಹೆಸರ, ಒಂದೇ ಹೆಸರು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ದಿಲ್ಲಿ ಮತ್ತು ಪುದುಚೇರಿ, ದಿಲ್ಲಿ ಮತ್ತು ಚಂಡೀಗಢ, ದಿಲ್ಲಿ ದಮನ್ ಮತ್ತು ದಿಯು, ಚಂಡೀಗಢ ಮತ್ತು ಪುದುಚೇರಿ. ತಾವೆಲ್ಲ ಹೇಳ್ತಾ ಇದ್ದೀರಿ ದಿಲ್ಲಿ ಮತ್ತು ಪುದುಚೇರಿ ಅಂತ. ಹೌದಾ, ನೋಡೋಣ. ದಿಲ್ಲಿ ಮತ್ತು ಪುದುಚೇರಿ ಉತ್ತರ ಸರಿಯಾಗಿದೆ. ಎಷ್ಟನೇ ಇಸ್ವಿನಲ್ಲಿ ದೊರೀತು ಇದು ಉತ್ತರ ಕನ್ನಡ ಜಿಲ್ಲೆ? 1900. ಬಾಗಲಕೋಟೆ 1997 ಈ ಅವಕಾಶ ದೊರೆಯುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡು. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ 1, ಸಶಸ್ತ್ರ ಪಡೆಗಳ ಸರ್ವೋಚ್ಚ ಅಧಿಪತಿಗಳು ರಾಷ್ಟ್ರಪತಿಗಳು. 2, SC ST ಆಯೋಗವನ್ನು ರಚಿಸುವ ಅಧಿಕಾರ. 3, ಸಂಸತ್ತು ನಿಗದಿತ ಪ್ರದೇಶವನ್ನು ಅನುಸೂಚಿತ ಪ್ರದೇಶವೆಂದು ಘೋಷಣೆ. ರಾಷ್ಟ್ರಪತಿಗಳು ಹಣಕಾಸಿನ ಆಯೋಗದ ನೇಮಕ. ರಾಷ್ಟ್ರಪತಿಗಳು ಮತ್ತು ಸಂಸತ್ತಿನ ಅಧಿಕಾರ ವ್ಯಾಪ್ತಿ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆಯ್ಕೆಗಳನ್ನು ಈಗ ನೋಡೋಕೆ ಮೊದಲೇ ಬಾಗಲಕೋಟೆ, ಆನಂತರ ಉತ್ತರ ಕನ್ನಡ ಜಿಲ್ಲೆ ಇಬ್ಬರು ಬಸರುತ್ತಿದ್ದಾರೆ. ಮೊದಲು ಬಾಗಲಕೋಟೆ ಅವರನ್ನು ಕೇಳೋಣ. ಬಾಗಲಕೋಟೆ 1 ಮತ್ತು 3. 1 ಮತ್ತು 3 ಅಂತ ಹೇಳ್ತಾ ಇದ್ದಾರೆ. ಎರಡನೆಯದಾಗಿ ಬಸರುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ತಂಡದವರು. ತಮ್ಮ ಉತ್ತರ 1 ಮತ್ತು 3. 1 ಮತ್ತು 3 ಅಂತ ಹೇಳ್ತಾ ಇದ್ದಾರೆ. ಈಗ ಆಯ್ಕೆಗಳನ್ನು ನೋಡು. ಆಯ್ಕೆಗಳು 1, 2 ಮತ್ತು 3, 1, 3 ಮತ್ತು 4, 1, 2 ಮತ್ತು 4, ಎಲ್ಲವೂ. ಉತ್ತರವನ್ನು ನೋಡು. 1, 2 ಮತ್ತು 4 ಅನ್ನೋದು ಸರಿಯಾದ ಉತ್ತರ. ರಾಷ್ಟ್ರಪತಿಗಳಾದವರು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಅಧಿಪತಿಗಳಾಗಿರ್ತಾರೆ. SC ST ಆಯೋಗವನ್ನು ರಚಿಸುವ ಅಧಿಕಾರವೂ ಅವರಿಗೆ ಉಂಟು. ರಾಷ್ಟ್ರಪತಿಗಳು ಹಣಕಾಸಿನ ಆಯೋಗವನ್ನು ಸಹ ರೂಪಿಸ್ತಾರೆ. ಸಂಸತ್ತು ನಿಗದಿತ ಪ್ರದೇಶವನ್ನು ಅನುಸೂಚಿತ ಪ್ರದೇಶ ಅಂತ ಕರೀಬೇಕಾದರೆ ರಾಷ್ಟ್ರಪತಿಗಳು ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ಬಿಟ್ಟು ಬೇರೆ ಕಡೆಗೆ ಘೋಷಿಸಬೇಕಾದರೆ ಅದಕ್ಕೆ ಸಂಸತ್ತು ಅನುಮೋದನೆಯನ್ನು ಕೊಡಬೇಕಾಗುತ್ತೆ. ಕಾನೂನಾಗಿ ಪರಿವರ್ತನೆ ಮಾಡಬೇಕಾದರೆ ಸಂಸತ್ತಿನ ನೆರವು ಬೇಕೇ ಬೇಕಾಗುತ್ತೆ. ಕೇವಲ ರಾಷ್ಟ್ರಪತಿಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಮಿತಿಯು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕೆಂದು ಶಿಫಾರಸು ಮಾಡಿತು? ಮೊದಲಿಗೆ ಬಾಗಲಕೋಟೆ ಜಿಲ್ಲೆ, ಆನಂತರ ಉತ್ತರ ಕನ್ನಡ ಜಿಲ್ಲೆ. ಇಂದ್ರಜಿತ್ ಗುಪ್ತ ಸಮಿತಿ. ಇಂದ್ರಜಿತ್ ಗುಪ್ತಾ ಕಮಿಟಿ. ಇಂದ್ರಜಿತ್ ಗುಪ್ತಾ ಸಮಿತಿ ಅದೇ ಉತ್ತರವ. ಆಯ್ಕೆಗಳನ್ನು ನೋಡು. ವರ್ಮಾ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ಠಕ್ಕರ್ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ತಾವು ಹೇಳ್ತಾ ಇದ್ದೀರಿ ಇಂದ್ರಜಿತ್ ಗುಪ್ತಾ ಅಂತ. ಹೌದಾ, ನೋಡು. ಇಂದ್ರಜಿತ್ ಗುಪ್ತಾ ಸಮಿತಿ ಉತ್ತರ ಸರಿಯಾಗಿದೆ.
ಬಾಗಲಕೋಟೆ ತಂಡದವರು ಈ ಉತ್ತರ ಕೊಟ್ಟಿದ್ದಾರೆ. 20 ಅಂಕಗಳು ತಮಗೆ ದೊರೀತಾ ಇವೆ. ಯಾಕಂದರೆ ಒಂದು ನಿಗದಿತ ಹಣದಲ್ಲಿ ನಾವು ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಕ್ಷಗಳು ಮತ್ತು ಅಭ್ಯರ್ಥಿ ಲೆಕ್ಕವಿಲ್ಲದಷ್ಟು ಹಣವನ್ನು ಖರ್ಚು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ತಪ್ಪಿಸುವ ಉದ್ದೇಶದಿಂದ ಈ ಒಂದು ಸಲಹೆಯನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ನೀಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. ಚಿತ್ರ ಈಗ ಬಂತು. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ, ಆನಂತರ ಹಾವೇರಿ ಜಿಲ್ಲೆ, ಉತ್ತರ ಕನ್ನಡ. ರಾಜೀವ್ ಕುಮಾರ್. ಉತ್ತರ ರಾಜೀವ್ ಕುಮಾರ್. ರಾಜೀವ್ ಕುಮಾರ್ ಹೇಳಿ. ಹಾವೇರಿ ರಾಜೀವ್ ಕುಮಾರ್ ಅದೇ ಉತ್ತರ. ಆಯ್ಕೆಗಳು ಸುಭಾಷ್ ಚಂದ್ರ ಗಾರ್ಗ್, ರಾಜೀವ್ ಕುಮಾರ್, ಅಜಯ್ ಭೂಷಣ ಪಾಂಡೆ, ಅಶೋಕ್ ಲವಾಸ. ತಾವು ಹೇಳ್ತಾ ಇದ್ದೀರಿ ರಾಜೀವ್ ಕುಮಾರ್ ಅಂತ, ಹೌದಾ? ನೋಡೋಣ. ರಾಜೀವ್ ಕುಮಾರ್ ಉತ್ತರ ಸರಿಯಾಗಿದೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. IAS ಅಧಿಕಾರಿಗಳು ಇವರು. 15 May 2022 ಇವರು ಅಧಿಕಾರವನ್ನು ವಹಿಸ್ತಾರೆ. ಈಗ ಅವರಿಗೆ 63 ವರ್ಷಗಳಾಗಿವೆ. 65 ವರ್ಷಗಳು ಆಗುವವರೆಗೆ ಅವಕಾಶ ಇದೆ ಅವರಿಗೆ ಇದೇ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ. ಮುಂದಿನ ಪ್ರಶ್ನೆ ಈಗ ಬಂತು. ನೋಡೋಣ ಪ್ರಶ್ನೆಯನ್ನು. ಈ ಚಿತ್ರದಲ್ಲಿರುವ ಚಿಹ್ನೆ ಯಾವ ಪಕ್ಷಕ್ಕೆ ಸೇರಿದೆ? ಚಿತ್ರವನ್ನು ನೋಡೋಣ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡ ಬಜರುತ್ತಿದ್ದಾರೆ. ಎರಡನೇದಾಗಿ ಬಾಗಲಕೋಟೆ, ಉತ್ತರ ಕನ್ನಡ. NCP ಅಥವಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ. NCP ಹೌದಾ? NCP ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆ NCP ಅದೇ ಉತ್ತರವಾ? ಆಯ್ಕೆಗಳನ್ನು ನೋಡೋಣ. ಆಲ್ ಇಂಡಿಯಾ ಆರ್ ಕಾಂಗ್ರೆಸ್, ಮಹಾರಾಷ್ಟ್ರ ನವನಿರ್ಮಾಣ ಸೇನಾ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ತಾವು ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ NCP ಉತ್ತರ ಸರಿಯಾಗಿದೆ. ಉತ್ತರ ಕನ್ನಡ ತಂಡ ಈ ಉತ್ತರ ಕೊಟ್ಟಿರೋ ಕಾರಣ ಅವರಿಗೆ 20 ಅಂಕಗಳನ್ನು ನಾವು ಕೊಡ್ತಾ ಇದ್ದೇವೆ. June 10, 1999 ಪ್ರಾರಂಭವಾಗುತ್ತೆ ಈ ಒಂದು ಪಕ್ಷ. ಶರದ್ ಪವಾರ್, TA ಸಂಗ್ಮ ಹಾಗೂ ತಾರಿಕ್ ಅನ್ವರ್ ಅನ್ನೋರು ಈ ಒಂದು ಪಕ್ಷವನ್ನು ಆರಂಭಿಸ್ತಾರೆ. NCP ಸದ್ಯಕ್ಕೆ ಮಹಾರಾಷ್ಟ್ರ, ನಾಗಾಲ್ಯಾಂಡ್ ಮತ್ತು ಕೇರಳದಲ್ಲಿ ಕಾರ್ಯಪ್ರಭುತ್ವವಾಗಿದೆ. ಸ್ಥಾಪಕ ಅಧ್ಯಕ್ಷರು ಶರದ್ ಪವಾರ್ ಅವರು. ಇಲ್ಲಿಗೆ ಇವತ್ತಿನ ಕ್ವಿಜ್ ಸ್ಪರ್ಧೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿವೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಹಂತಕ್ಕೆ ಯಾರು ಹೋಗಲಿದ್ದಾರೆ ಅನ್ನೋ ಕುತೂಹಲ ನಮ್ಮನ್ನು ಕಾಡ್ತಾ ಇದೆ. ಅಂಕಗಳ ಬಲಾಬಲ ಈ ರೀತಿ ಉಂಟು. ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ 100 ಅಂಕಗಳು, ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 110 ಅಂಕಗಳು, ಹಾವೇರಿ ತಂಡಕ್ಕೆ 40, ಬೆಳಗಾವಿ ತಂಡಕ್ಕೆ 20 ಅಂಕಗಳು ಬಂದಿವೆ. ಸಹಜವಾಗಿ ಉತ್ತರ ಕನ್ನಡ ಜಿಲ್ಲಾ ತಂಡದವರು ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸೋದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.